मान्य सभाध्यक्ष रे सुमारु 11,333 पौर कार्मिकर ಒಂದು ನೇಮಕಾತಿಯನ್ನು ಕಾಯಂಗೊಳಿಸುವಂಥದ್ದು ಇದೊಂದು ಕ್ರಾಂತಿಕಾರಿಯಾಗಿರುವಂಥ ಒಂದು ನಿರ್ಣಯ. ಸುಮಾರು 40-50 ವರ್ಷದಿಂದ ಇವರು ಹಾಗೆ ದುಡಿತಾ ಇದ್ರು. ಅತ್ಯಂತ ಕಟ್ಟಕಡೆಯ ನಮ್ಮ ನಾವು ಮಾಡಿರುವಂಥ ಎಲ್ಲ ಮಲಮೂತ್ರಗಳಿಂದ ಹಿಡಿದು ಎಲ್ಲವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಅತ್ಯಂತ ಕಷ್ಟ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಆ ಕಷ್ಟವನ್ನು ನಿವಾರಣೆ ಮಾಡೋ ಸಲುವಾಗಿ ಅವರು ಕುಡತಕ್ಕೆ ಒಳಗಾಗಿ ಅವರ ದೇಹವನ್ನೇ ತ್ಯಾಗ ಮಾಡುವಂಥದ್ದು ನೋಡಿದೆ. ಮಂತನಗಳೇ ಹೋಗಿದ್ದಾವೆ. ಇದುವರೆಗೂ ಕೂಡ ಯಾರು ಕೂಡ ಆ ಕಡೆ ಮಾಡಿರಲಿಲ್ಲ. ಒಂದೇ ನಿರ್ಣಯದಲ್ಲಿ ಇವತ್ತು 11,333 ಅನ್ನು ಕಾಯಂಗೊಳಿಸೋದಕ್ಕೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಂತ ಹಂತವಾಗಿ ಕೂಡ ಆಗ್ತಾ ಇದೆ. ಅದರ ಜೊತೆ ಜೊತೆಗೆ ಉಳಿದಿರುವಂಥ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಈ ವರ್ಷ ನಾವು ಸಂಪೂರ್ಣವಾಗಿ ಸರ್ಕಾರಿ ನೌಕರರ ಕಾಯಂಗೊಳಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸುಮಾರು 24,000ಕ್ಕಿಂತ ಹೆಚ್ಚು ಈ ವರ್ಷ ಪೌರ ಕಾರ್ಮಿಕರ ಒಂದು ಕಾಯಮಾತಿ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅವರ ಬಾಳಿನಲ್ಲಿ ಒಂದು ಭರವಸೆಯ ಬೆಳಕನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ಸ್ಪಂದನಾಶೀಲವಾಗಿರುವಂಥ ಸರ್ಕಾರ. ಈ ನಮ್ಮ ಬೆಂಗಳೂರಿನಲ್ಲಿ ಕ್ರಿಮಿನೋಟೋರಿಯಂ ಮತ್ತು ಈ ನಮ್ಮ ಏನಂತಿರೋದಕ್ಕೆ ಸ್ಮಶಾನಗಳ ಕಾಯುವಂಥವರಿದ್ದಾರೆ. ಅವ್ರು ಸರ್ಕಾರಿ ನೌಕರರೆಲ್ಲ ಏನಿಲ್ಲ, ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ಯಾರಾದರೂ ಬಂದು ಏನು ಕೊಟ್ಟರೆ ಅಷ್ಟೇ. ಅವರನ್ನು ಯಾರು ಕೂಡ ತಿರುಗಿ ನೋಡಿರಲಿಲ್ಲ. ಇವತ್ತು ಅವರಿಗೆ ಒಂದೇ ಆಜ್ಞೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಆ ಕುಟುಂಬಕ್ಕೆ ಇವತ್ತು ಕಾಯಮಾತಿ ಮಾಡಿ ಸರ್ಕಾರಿ ನೌಕರನ್ನು ಕೊಟ್ಟಿದ್ದೇವೆ. ಅವ್ರು ಎಂದೆಂದೂ ಕೂಡ ಕನಸಲ್ಲಿ ಕಂಡಿರಲಿಲ್ಲ ನಮ್ಮ ಯಾರು ನೋಡೋದೇ ಇಲ್ಲ ಬಿಡು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು. ನೆಗ್ಲೆಕ್ಟೆಡ್, ಮೋಸ್ಟ್ ನೆಗ್ಲೆಕ್ಟೆಡ್. ನಮ್ಮ ಅಂತಿಮ ಯಾತ್ರೆಯ ಸಂಸ್ಕಾರಗಳನ್ನು ಮಾಡುವಂಥವ್ರು, ಅವರ ಬಗ್ಗೆಯೂ ಕೂಡ ನಾವು ಗಮನವನ್ನು ಇವತ್ತು ಕೊಟ್ಟಿದ್ದೇವೆ. ಆದ್ದರಿಂದ ಬಂಧುಗಳಿಗೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಮಾನವೀಯತೆಯಿಂದ ನಾವು ನಿರ್ಣಯನ ಮಾಡಬೇಕು, ಆ ಕೆಲಸ ಮಾಡಬೇಕು. ನಾನು ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಒಂದು ಕೆಲಸ ಮಾಡಬಾರ್ದು ಅಂದರೆ 101 ಕಾರಣಗಳು ಸಿಗ್ತದೆ. ಆದರೆ ಬಡವರಿಗೆ, ದೀನ ದಲಿತರಿಗೆ ಒಳ್ಳೇದಾಗುತ್ತೆ, ಅದು ಒಂದೇ ಕಾರಣದಿಂದ ನೀವು ಕೆಲಸ ಮಾಡಬೇಕಂತ ಮನಸ್ಸು ಮಾಡಿದೆ, ಅದು ಅವಕಾಶ ಇದೆ, ಮಾಡಿ ಅನ್ನೋಂಥ ಮಾತನ್ನು ನಾನು ಸದಾ ಹೇಳ್ತೀನಿ. ಅದನ್ನೇ ಇಲ್ಲಿ ನಾವು ಮಾಡಿ ತೋರಿಸಿದ್ದೇವೆ ಅನ್ನೋದನ್ನು ನಾನು ಸಭಾಧ್ಯಕ್ಷರ ಗಮನಕ್ಕೆ ಇವತ್ತು ನಾನು ತರ್ತಾ ಇದ್ದೇನೆ.